ವಿದ್ಯುತ್ತಂತಿ ಸ್ಪರ್ಶಗೊಂಡು ಗಂಟು ನವಿಲು ಮೃತಪಟ್ಟಿರುವ ಘಟನೆ ಉದ್ಯಾಪುರ ಗಣಪತಿ ದೇವಸ್ಥಾನದ ಬಳಿ ನಡೆದಿದೆ. ನವಿಲು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದುಕೊಂಡಿರುವ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಬಳಕಾಡು, ತಾರನಾಥ್ ಮೇಸ್ತ ಶಿರೂರು ಅವರು ಪಶುವೈದ್ಯ ಡಾಕ್ಟರ್ ಸಂದೀಪ್ ಕುಮಾರ್ ಅವರಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ರು. ಅದಾಗಲೇ ನವಿಲು ಮೃತಪಟ್ಟಿರುವ ಬಗ್ಗೆ ವೈದ್ಯರು ದೃಢೀಕರಿಸಿದ್ರು. ನಂತರ ಸಾಮಾಜಿಕ ಕಾರ್ಯಕರ್ತರು ನವಿಲಿನ ಕಳೇಬರವನ್ನ ಆದಿ ಉಡುಪಿಯಲ್ಲಿರುವ ಅರಣ್ಯ ಇಲಾಖೆಯ ವಶಕ್ಕೆ ಒಪ್ಪಿಸಿದ್ರು. ಕಾನೂನು ಪ್ರಕ್ರಿಯೆ ನಡೆದ ಬಳಿಕ ರಾಷ್ಟ್ರಪಕ್ಷಿ ನವಿಲಿನ ಅಂತ್ಯ ಸಂಸ್ಕಾರವನ್ನ ಅಂತಿಮ ಗೌರವದೊಂದಿಗೆ ಇಲಾಖೆಯ ವಟಾರದಲ್ಲಿರುವ ಪ್ರಾಣಿ ಪಕ್ಷಿ ದಫನ ಭೂಮಿಯಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಗುರುರಾಜ್ ಕಾಪ್ರಾಡಿ, ಅರಣ್ಯ ರಕ್ಷಕ ಕೇಶವ ಪೂಜಾರಿ, ಅರಣ್ಯ ವೀಕ್ಷಕ ಪರಶುರಾಮ್ ಮೇಟಿ ಹಾಗೂ ರೋಟೇರಿಯನ್ ವಿಠಲ್ ಅಂಚನ್, ರೋಟೇರಿಯನ್ ಯುಕೆ ಭಾಸ್ಕರ್, ಸಾಮಾಜಿಕ ಕಾರ್ಯಕರ್ತರಾದ ಯು ಪ್ರಭಾಕರ್, ರಾಮದಾಸ್ ಪಾಲನ್ ಹಾಗೂ ಭಾಸ್ಕರ್ ರಮೇಶ್ ಆಚಾರ್ಯ ಉಪಸ್ಥಿತರಿದ್ದರು. ಶ್ರೀಜಿತ್, ವಿಪೋ ನ್ಯೂಸ್, ಉಡುಪಿ.